Hello, good morning, namaskara, welcome back to our channel. We're back with another video. It's day 3 in Rajgunda. Birg hokta divatu. We have a 15 kilometer hike. But elladekinta munche we wanted to witness the sunrise. Time 6 gantega around 2 degrees eno ide thumba cheli koritta ide adrinta sunrise matte ellu nodak sigala anta dhairya maadkonde iddidivi. Every person is unique. ಎಲ್ರಿಗೂ ಅವ್ರದೇ ಆದಂಥ ಸ್ಟೈಲ್ ಇರುತ್ತೆ, ಟೇಸ್ಟ್ ಇರುತ್ತೆ, ಪ್ರಿಫರೆನ್ಸಸ್ ಇರುತ್ತೆ, ಪರ್ಸನಾಲಿಟಿ ಇರುತ್ತೆ. ಈಗ ಹೆಂಗೆ ಫ್ಯಾಷನ್ ಸೆನ್ಸ್ ಎಲ್ರಿಗೂ ಯೂನಿಕೋ ಅದೇ ಥರ ಪರ್ಸನಲೈಸ್ ಕಸ್ಟಮ್ ಫ್ರಾಗ್ರೆನ್ಸ್ ಇದ್ರೆ ಇಟ್ ವಿಲ್ ಬಿ ಗ್ರೇಟ್. ದಟ್ಸ್ ವೈ ವಿ ಹ್ಯಾವ್ ಮಾಮಾ ಅರ್ತ್ ಎಮ್ಮಿ ಪರ್ಫ್ಯೂಮ್. ದಿಸ್ ಇಸ್ ಅ ಯೂನಿಸೆಕ್ಸ್ ಪರ್ಫ್ಯೂಮ್ ವಿಚ್ ಇಸ್ ಡಿಸೈನ್ಡ್ ಇನ್ ಸಚ್ ಎ ವೇ ದಟ್ ಇಟ್ ನೆವರ್ ಸ್ಮೆಲ್ಸ್ ದ ಸೇಮ್ ಆನ್ ಎನಿ ಒನ್. ಅದಷ್ಟೇ ಅಲ್ಲ, ಇಟ್ ಲಾಸ್ಟ್ ಅಪ್ ಟು 12 hours. ಓಕೆ, ಲೆಟ್ಸ್ ಅನ್ಬಾಕ್ಸ್ ದಿಸ್ ಒನ್. Let's test it. Yeah. Chana, it's very pleasant. Huh? Yeah. Straight. Try. Okay. Let's try. Tara, flowery scent ide. See yours? Andu bere adakkinta different agide. It's very different from mine also. For the very first time, nimge adanta unique fragrance sikta ide. Idu onde bottle agidru ellarudu skin oils bere bere irutte, so adru jothe react age it gives you a signature scent which is absolutely one of its kind and cannot be replicated. Some of the key features of this product are that it is India's first made safe certified fragrance which is unisex and lasts up to 12 hours. It is first of its kind which is completely unique to its wearer. Mamaearth is all about goodness inside. Idu our products matra alla, it is also there in the values that they stand for. One cool thing about Mamaearth is they do something called as plant goodness initiative. With every product you buy from them, they link that order to a tree that they plant on their website. By 2025 they are aiming to plant 1 million trees, which is a very huge thing. Mamaearth do official app kuda ide. Neevu orders web allu madabodu, our app allu madabodu. App andmele Android allu ಇದೆ, iOS ಅಲ್ಲೂ ಇದೆ. ಎರಡರದ್ದು ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ನೀವು ಆ್ಯಪ್ ಯೂಸ್ ಮಾಡೋದ್ರಿಂದ ನಿಮಗೆ ಸೇಲ್ಸಿಗೆ ಈಸಿ ಆಕ್ಸೆಸ್ ಸಿಗುತ್ತೆ, ಅರ್ಲಿ ಆಕ್ಸೆಸ್ ಸಿಗುತ್ತೆ, ಆ್ಯಂಡ್ ಅಲ್ಲದೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಪ್ಲೀಸ್ ಡು ನಾಟ್ ಫರ್ಗೆಟ್ ಟು ಯೂಸ್ ಆರ್ ಕೋಡ್ ಆಫೀಸ್ 2022 ಟು ಗೆಟ್ 20% ಡಿಸ್ಕೌಂಟ್ ಆನ್ ಆಲ್ ದ ಪ್ರಾಡಕ್ಟ್ಸ್ ಯು ಬೈ ಫ್ರಮ್ ದ ಮಾಮಾರ್ತ್ ವೆಬ್ಸೈಟ್ ಆ್ಯಂಡ್ ದ ಆ್ಯಪ್. ಅದಲ್ಲದೆ ಇದೆಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾದಲ್ಲೂ ಇದೆ. ನಾವು ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ ಟು ಬೇರ್. ಹೊರಟಿದ್ದೀವಿ ರಾಜಗುಂದಾಯಿಂದ ವಿತ್ ಅ ವೆರಿ ಹೆವಿ ಹಾರ್ಟ್. ತುಂಬಾ ಚೆನ್ನಾಗಿತ್ತು ಇಲ್ಲಿ ಆಲ್ 3 days. ಟುಡೇ ಇಸ್ ದ ಥರ್ಡ್ ಡೇ. ಇಟ್ ವಾಸ್ ಸೋ ವರ್ತ್ ಇಟ್. ಇನ್ನೂ ಆರಾಮಾಗಿ ಇನ್ನೊಂದು ವಾರ ಇರ್ಬೋದು, ಅಷ್ಟು ಜಾಗಗಳಿದೆ ಇಲ್ಲಿ ಹೋಗೋಕ್ಕೆ. ಟ್ರೆಕ್ಕೇ ಮಾಡಬೇಕು ಅಂತಿಲ್ಲ, ಇಲ್ಲೇ ಸುತ್ತಮುತ್ತ ಸುಮ್ಮನೆ ಸುತ್ತಾಡ್ಬೋದು, ಅಷ್ಟು ಚೆನ್ನಾಗಿದೆ. ಇಲ್ಲಿ ಡಾರ್ಮ್ ಸ್ಟೇ ಅರೌಂಡ್ 700 ಇರುತ್ತೆ. ಎಕ್ಸಾಕ್ಟ್ ನೆನಪಿಲ್ಲ, ನೀವು ಅವ್ರ ವೆಬ್ಸೈಟ್ಗೆ ಹೋದರೆ ಸಿಗತ್ತೆಲ್ಲ. ಮತ್ತು ಪ್ರೈವೇಟ್ ರೂಮ್ ಅರೌಂಡ್ 1400 ಇದೆ. ಇನ್ನು ಅದಕ್ಕಿಂತ ಪ್ರೀಮಿಯಂ ರೂಮ್ ಅಂತೆಲ್ಲ ಇದೆ. ಐ ಡೋಂಟ್ ನೋ ಹೌ ಕಾಸ್ಟ್ಲಿ ದಟ್ ಇಸ್, ಬಟ್ ಫುಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. ಈಗ ಜಸ್ಟ್ 2 ದಿನದ ಊಟ ತಿಂಡಿಗೆ ನಮಗೆ 1500 ಹತ್ರ ಆಯಿತು. ಸೊ ಊಟ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಇನ್ನೇನು ಸಿಗಲ್ಲ ಇಲ್ಲಿ, ಬಟ್ ಇಟ್ ವಾಸ್ ಟೇಸ್ಟಿ, ನೋ ಡೌಟ್ ಇನ್ ದಟ್. ಇನ್ನೊಂದು 4-5 hours ಆಗ್ಬೋದು. ಸ್ವಲ್ಪ ಫೋಟೋ ಸ್ಟಾಪ್ಸ್ ತೊಗೊಳ್ಳೋಣ ಅಂತಿದ್ದೀವಿ. ಬರ್ತಾ ಬರೀ ವ್ಲಾಗ್ ಮಾಡ್ಕೊಂಡು ಬಂದ್ವಿ, ಹೋಗ್ತಾ DSLR ಅಲ್ಲಿ ಫೋಟೋಸ್ ತೊಗೊಂಡು ಹೋಗೋಣ ಅಂತ. ಸೊ ಅರೌಂಡ್ 5 hoursೇ ಆಗ್ಬೋದು. ಏನಾದರೂ ಇಂಟ್ರೆಸ್ಟಿಂಗ್ ಸಿಕ್ಕಿದ್ರೆ ವಿಲ್ ಶೋ ಯು ಗೈಸ್. ಟ್ರೈಲಲ್ಲಿ ಆದಷ್ಟು ದೂರ ಉಲ್ಟಾ ನಡ್ಕೊಂಡು ಹೋಗೋಣ ಅಂತ, ಯಾಕೆಂದರೆ ನನ್ನ ಮುಂದೆ ಪೂರ್ತಿ ಸ್ನೋ ಕ್ಯಾಪ್ ಮೌಂಟೇನ್ಸ್ ಇದೆ. ಈ ಕಡೆ ವ್ಯೂನು ಚೆನ್ನಾಗಿದೆ, ಬಟ್ ದಿಸ್ ಇಸ್ ಗಾರ್ಜಸ್. ಎಷ್ಟು ದೂರ ನಡೆಯೋಕ್ಕಾಗುತ್ತೋ ಹಂಗೆ ಗೊತ್ತಿಲ್ಲ, ಅಷ್ಟೇ ಅನ್ಸುತ್ತೆ, ಭಯ ಆಗ್ತದೆ.
ತಗೊಂಡು ಒಂದು ಆರೆಂಜ್ ತಿಂದ್ವಿ. ಒಂದಷ್ಟು ಮ್ಯೂಲ್ಸ್ ಕಾಣಿಸ್ತು. ಇಲ್ಲಿ ಸೀನ್ ನೋಡ್ಬಿಟ್ಟು ಬ್ರೇಕ್ ತಗೊಳ್ಳೇಬೇಕು ಅಂತ ನಿಲ್ಲಿಸು. ಚೆಕ್ ಇಟ್ ಔಟ್. ರಾತ್ರಿ ಹೋಗಿ ಆಲೂ ಪರೋಟ ಪ್ಯಾಕ್ ಮಾಡಿಸ್ಕೊಂಡ್ವಿ. ಯಾಕೆಂದರೆ ಕಿಚನ್ನು ಬೆಳಗ್ಗೆ 8 ಗಂಟೆ ತನಕ ಓಪನ್ ಆಗಲ್ಲ. ನಾವು 7 ಗಂಟೆಗೆ ಹೊರಡೋ ಪ್ಲ್ಯಾನ್ ಇತ್ತು. ತುಂಬ ಚಳಿ ಇತ್ತು ಅಂತ 7:30 ನಾವು ಹೊರಟಿದ್ದು. 7:30 ಹೊರಟ್ವಿ. ನಿನ್ನೆ ಬಿಸಿ ಬಿಸಿಯಾಗಿ ಮಾಡಿಸ್ಕೊಂಡಿದ್ದು ಪರೋಟ ಈಗ ಫುಲ್ ತಣ್ಣಗಾಗಿದೆ, ಫ್ರಿಡ್ಜಲ್ಲಿ ಇಟ್ಟಂಗಿದೆ. ಒಂದು ಶಾರ್ಟ್ ಬ್ರೇಕ್ ತಿಂಡಿ ತಿನ್ಕೊಂಡು ಅಲ್ಲಿ ಗೆಟ್ ಗೋಯಿಂಗ್. ಇಲ್ಲೇ ಒಬ್ಬರ ಹತ್ರ ಮಾತಾಡ್ತಿದ್ದೆ, ಅವರಿಲ್ಲೇ ಮೇಲಿರೋದಂತೆ. ಅವ್ರ ಕುರಿಗಳನ್ನೆಲ್ಲ ನೋಡ್ಕೊಂಡು ಇಲ್ಲೇ ಇರ್ತಾರಂತೆ ರಾತ್ರಿ ಎಲ್ಲ. 6 ತಿಂಗಳು ಇಲ್ಲಿರ್ತಾರಂತೆ, ಇನ್ನು 6 ತಿಂಗಳು ಬೈಜನಾಥ್ಗೆ ಹೋಗ್ತಾರಂತೆ. ಅದಿನ್ನು ಬಿರ್ಗಿಂತ ಇನ್ನು ಮುಂದೆ ಇದೆ, ಟುವರ್ಡ್ಸ್ ಡೆಲ್ಲಿ. ಸೊ ಹೇಳ್ತಾಯಿದ್ರು ರಾತ್ರಿ ಎಲ್ಲ ಕರಡಿ ಬರುತ್ತಂತೆ. ಅದೇ ಅವ್ರದ್ದು ಇದೆಲ್ಲ ಇದೆಯಲ್ಲ ಕುರಿಗಳು, ಅದನ್ನೆಲ್ಲ ಕಾಪಾಡ್ಕೊಳ್ಳೋಕ್ಕೆ ಅಲ್ಲೇ ನಿಂತಿರ್ ಅಲ್ಲೇ ಇರ್ತಾರಂತೆ ರಾತ್ರಿಯೆಲ್ಲ. ನಿನ್ನೆ ಮೊನ್ನೆ ಎಲ್ಲ ಅಟ್ಯಾಕ್ ಮಾಡ್ತಂತೆ, ಒಂದೆರಡು ಜನನ ಸಾಯಿಸಿದೆಯಂತೆ. ಸೊ ರಾತ್ರಿ ಹೊತ್ತು ತುಂಬ ಹುಷಾರಾಗಿರಬೇಕು ಅಂದರು. ಸ್ನೋಫಾಲ್ ಆಗ್ತಿದ್ದಂಗೆ ಐ ಥಿಂಕ್ ಡಿಸೆಂಬರಿಂದ ಶಿಫ್ಟ್ ಆಗಿಬಿಡ್ತಾರೆ ಬೈಜನಾಥ್ಗೆ. ಪಾಪ ದೀಪಾವಳಿ ಬಗ್ಗೆ ಎಲ್ಲ ತುಂಬ ಮಾತಾಡ್ತಾಯಿದ್ರು, ಕಷ್ಟ ಆಗತ್ತೆ ತುಂಬ ಕ್ರ್ಯಾಕರ್ಸ್ ಎಲ್ಲ ಇದು ಮಾಡಿದ್ರೆ. ಇಲ್ಲೆಲ್ಲ ಈಗ ಸ್ವಲ್ಪ ಜನಕ್ಕೆ ತಿಳುವಳಿಕೆ ಬರ್ತಾ ಇದೆ, ಸೊ ಕಮ್ಮಿ ಮಾಡಿದ್ದಾರೆ. ಇಲ್ಲಾಂದರೆ ತುಂಬ ಪೊಲ್ಯೂಷನ್ ಆಗಿ ಈಗ ಕರೋನಾ ಆಗಿರೋದ್ರಿಂದ ಇನ್ನು ಕಷ್ಟ ಆಗ್ತಾ ಇದೆ. ಸೊ ನಾವು ಕಾನ್ಷಿಯಸ್ಸಾಗಿ ಜಾಸ್ತಿ ಹೊಡಿತಾ ಇಲ್ಲ ಅಂದರು. ನಮ್ಮನ್ನು ಕೇಳಿದ್ರು ಎಷ್ಟು ಏನು ಮಾಡಿದ್ರಿ ಅಂತ. ಹಾಸ್ಟೆಲ್ ಒಂದೆರಡು ಹೊಡೆದ್ರು ಅಷ್ಟೇ ಅಷ್ಟೇನಾ ಅಂತಂದರು. ಹ್ಞೂ ಅಷ್ಟೇ ಅಂತಂದ್ವಿ. ಚೆನ್ನಾಗಿತ್ತು ಅವ್ರ ಹತ್ರ ಮಾತಾಡೋದು. ವಿಲ್ ಗೆಟ್ ಗೋಯಿಂಗ್ ನೌ. ವಿ ಹ್ಯಾಡ್ ಅ ಗುಡ್ ಬ್ರೇಕ್ಫಾಸ್ಟ್ ಆಲ್ಸೋ, ಇಟ್ ವಾಸ್ ವೆರಿ ಯಮ್ಮಿ. ವಾಪಸ್ ಟೀ ಶಾಪ್ ಹತ್ರ ಬಂದಿದ್ದೀವಿ. ಮೊನ್ನೆ ಟೀ ಕುಡ್ದಿದ್ವಿ, ಸಖತ್ತಾಯಿತು. ಫುಲ್ ಎಕ್ಸ್ಪೀರಿಯನ್ಸ್ ವ್ಲಾಗ್ ಮಾಡಿದ್ದೀವಿ, ನೋಡಿಲ್ಲ ಅಂದರೆ ಅಲ್ಲಿ ಲಿಂಕ್ ಇಟ್ಟಿಂದ ಐ ಕಾಟ್ ಅಬೋ. ಇಟ್ಸ್ ಅ ಮಸ್ಟ್ ಸ್ಟಾಪ್. ನಾವು ಈಗಿನ ಪರಾಟ ತಿಂದಿದ್ವಿ, ಸೊ ವಿಲ್ ಜಸ್ಟ್ ಗೋ ಅಹೆಡ್. ಅಂಡ್ ಕ್ಲೋಸ್ ಆದಂಗೂ ಇದೆ. ಮೊನ್ನೆ ಬರಕ್ ಆಗ್ಲಿಲ್ಲ, ಸಾಕಾಗೋಯ್ತು. ಟೀ ಕುಡ್ದ ಆಮೇಲೆ ಹಂಗೆ ಹೊರಟೆ ಬಿಟ್ವಿ. ಸೊ ಈ ಸತಿ ಒಂದು ವಿಸಿಟ್ ಹಾಕಿ ಹೋಗೋಣ ಅಂತ. ಬಿಲ್ಲಿಂಗ್ ಲ್ಯಾಂಡ್ ಟೇಕ್ ಆಫ್ ಸೈಟ್ ಇಲ್ಲಿ ಟೀ ಶಾಪ್ ಹತ್ರದಿಂದಾನೇ ಕಾಣತ್ತೆ. ಅವತ್ತು ನಾವು ಹೊರಡುವಾಗ ತೋರಿಸಿದ್ವಿ ಅನ್ಸತ್ತೆ. ಸೊ ನಮ್ಮ ಡೆಸ್ಟಿನೇಷನ್ ಅದೇ. Thank you.
ತಲುಪಿದೀವಿ. ಇನ್ನೊಂದು ಎರಡು ನಿಮಿಷ. ನಮ್ಮ ಟ್ಯಾಕ್ಸಿಯವರು ಅವ್ರಿಗೇನೆ ಆಲ್ರೆಡಿ ಫೋನ್ ಮಾಡಿ ಹೇಳಿದ್ವಿ ಹೊರಡುವಾಗ ಬನ್ನಿ ಅಂತ. ಈಗ ಮಧ್ಯದಲ್ಲೆಲ್ಲ ಸಿಗ್ನಲ್ ಇತ್ತು, ಪಾಪ ಅವರೇ ಫೋನ್ ಮಾಡಿದ್ರು, ಒನ್ ಅವರಲ್ಲಿ ಬರ್ತೀವಿ ಅಂದಿದ್ವಿ. ಸೊ ಐ ಥಿಂಕ್ ಹಿ ಇಸ್ ಹಿಯರ್ ಆರ್ ಇಫ್ ನಾಟ್ ಒಂದು 5-10 ನಿಮಿಷದಲ್ಲಿ ಹೋಗಿ ಬರ್ತಾರೆ. ಸೊ ವಿಲ್ ಗೋ ಡೌನ್. ರಾಜಗುಂದಾಯಿಂದ ಊಟಕ್ಕೆ ಬಂದ್ವಿ. ಅವ್ವ ಅಂತ ಇದು ಕೆಫೆ ಹೆಸರು. ಎಲ್ಲ ಆಂಧ್ರದಿಂದ ಬಂದು ಇಲ್ಲಿ ಸೆಟಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಪಪ್ಪು ಅನ್ನ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಇಲ್ಲಿ ಎರಡು ಮೂರು ಥರ ಸೀಟಿಂಗ್ ಇದೆ. ಒಳಗೆ ಹೋಗಿ ಕೂರ್ಬೋದು, ಇಲ್ಲ ಮೇಲೆ ಟೆರೆಸಲ್ಲಿ ಕೂತ್ಕೋಬೋದು. ಒಳಗೆ ಬದಲು ಅಲ್ಲಿ ಹೊರಗೆ ಕೂಡ ಕೂರ್ಬೋದು. ಪಪ್ಪು ಚಾರ್ ತಿಂದ್ವಿ, ಮತ್ತು ಇನ್ನೊಂದೇನೋ ಓಮಾ ರೈಸ್ ಅಂತ ತಿಂದ್ವಿ, ಎರಡು ಚೆನ್ನಾಗಿತ್ತು. ನಿಂಬೆಹಣ್ಣು ಜ್ಯೂಸ್ ಕುಡಿದ್ವಿ, ಫುಲ್ ಜಗ್ಗಲ್ಲೇ ಕೊಟ್ಟರು, ಸಖತ್ತಾಯಿತು. ಅದೆಲ್ಲ ಬಂದು ಕೂತ್ಕೋತಿದ್ದಂಗೆ ಕಡಲೆಕಾಳು ಉಸ್ಲಿ ಕೊಡ್ತಾರೆ, ಮತ್ತು ಒಂದು ಸ್ವಲ್ಪ ರಸಮ್ ಕೊಡ್ತಾರೆ, ಅದು ತುಂಬಾ ಚೆನ್ನಾಗಿತ್ತು. ಸೊ ಟೋಟಲಿ ವರ್ತ್. ಬಿರ್ರಿಗೆ ಬಂದರೆ ನೀವು ಒಂದು ಸತಿ ಇಲ್ಲಿ ಬರಲೇಬೇಕು.